ನಮಸ್ತೆ. ಅಲ್ಯೂಮಿನಿಯಂ ಡಬ್ಬೆಲಿ ಗೋರಂಟಿ ಗಿಡ ಇಟ್ಟಿದ್ದೀನಿ ನೋಡಿ. ಇದು ಅಲ್ಯೂಮಿನಿಯಂ ಡಬ್ಬೆ, ವೇಸ್ಟ್ ಇತ್ತು, ಅದರಲ್ಲಿ ನಾನು ಪೇಂಟ್ ಮಾಡಿಬಿಟ್ಟು ಗೋರಂಟಿ ಗಿಡ ಇಟ್ಟಿದ್ದೀನಿ. ಗೋರಂಟಿ ಗಿಡದ ಬಗ್ಗೆ ತಿಳಿಸ್ಕೊಡಿ ಅಂತ ಕೇಳಿದರು ನನ್ನ ಯೂಟ್ಯೂಬ್ ಫ್ಯಾಮಿಲಿಯಲ್ಲೇ. ಅದಕ್ಕೆ ನಾನು ಅವ್ರಿಗೆ ತಿಳಿಸ್ತಾ ಇದ್ದೀನಿ ಅವ್ರಿಗೆ ಅಂತ. ನನ್ನ ಹತ್ರ ಗೋರಂಟಿ ಗಿಡ ಇದೆ, ತಿಳಿಸಿರಲಿಲ್ಲ, ಅವ್ರು ಕೇಳಿದ್ರು ಅಂತ ತಿಳಿಸ್ತಾ ಇದ್ದೀನಿ. ಇದು ಕಟ್ಟಿಗೆಯಿಂದ ಈಸಿಯಾಗಿ ಬೆಳೆಸ್ಕೋಬೋದು. ಆಮೇಲೆ ಜಾಸ್ತಿ ಹೈಟ್ ಹೋಗದಂಗೆ ಅವಾಗವಾಗ ಪ್ರೂನ್ ಮಾಡ್ತಾ ಇರಬೇಕು. ಪ್ರೂನ್ ಮಾಡೋ ಬದಲು ಎಲೆ ಬಂದಿರೋ ದೊಡ್ಡ ದೊಡ್ಡದೆಲ್ಲ ಕಿತ್ಕೊಂಡ್ಬಿಟ್ಟು ನಾವು ತಲೆಗೆ ಹಾಕ್ಕೊಳ್ತಾ ಬಂದ್ರಿಗಿನ ಅದು ಪ್ರೂನ್ ಮಾಡ್ದಂಗೆ ಎಲೆ ಪ್ರೂನ್ ಆದಂಗೂ ಆಯಿತು, ನಮಗೂ ಉಪಯೋಗ ಆಯಿತು. ಆಮೇಲೆ ಈ ಥರ ಎಲೆ ಎಲ್ಲ ಹಿಂದ್ಗಡೆ ಏನಾದ್ರು ಡಿಶಸ್ ಇದ್ದರೆ ಬೆಳ್ಳ ಬೆಳ್ಳಿಗೆ ಏನಾದ್ರು ಇದ್ದರೆ ಅದನ್ನು ತೆಗೆದಾಕ್ಬಿಡಿ. ತೆಗೆದಿದ್ರೂ ಅದನ್ನೆಲ್ಲ ಚೆನ್ನಾಗಿ ತೊಳೆದ್ಬಿಟ್ಟು ರುಬ್ಬಿಟ್ಟು ತಲೆಗೆ ಹಚ್ಕೋಬೋದು, ಅದೇನಾಗಲ್ಲ. ಅದಕ್ಕೆ ನಾನು ನೋಡಿಸ್ತಾ ಇದ್ದೀನಿ. ದೊಡ್ಡ ದೊಡ್ಡ ಎಲೆ ಆಗಿರೋದೆಲ್ಲ ತೆಗೆದು ತೆಗೆದು ಒಣಗಿಸಿ ಇಟ್ಕೋಬೋದು, ಬಿಸಾಕೋ ಬದಲು ಈ ಥರ ಮಾಡ್ಕೋಬೋದು. ಆಮೇಲೆ ಇದಕ್ಕೆ ಸ್ವಲ್ಪ ಮಿಲಿ ಬಗ್ಸ್ ಜಾಸ್ತಿ ಬರುತ್ತೆ, ರೆಕ್ಕೆ ಥರ ವೈಟ್ ಬರುತ್ತೆ, ಆರುತ್ತೆ, ಆ ಹುಳ ಬರುತ್ತೆ ಜಾಸ್ತಿ. ಅದಕ್ಕೆ ಜಾಸ್ತಿ ದಿನ ಎಲೆಗಳು ಅದರಲ್ಲೇ ಬಿಡಬಾರ್ದು, ಅವಾಗವಾಗ ತೆಗಿತಾ ಇದ್ದರೆ ಹೊಸ ಚಿಗುರು ಬರ್ತಾನೆ ಇರುತ್ತೆ. ಆಮೇಲೆ ರೆಂಬೆಗಳೆಲ್ಲ ನೋಡಿ ನೋಡಿ ಒಣಗಿರೋ ಕಟ್ ಮಾಡ್ತಾ ಇದ್ದಷ್ಟು ಚೆನ್ನಾಗಿ ಚಿಗುರುತ್ತೆ. ಇದು ಪ್ರೂನ್ ಮಾಡಿದಷ್ಟು ಚೆನ್ನಾಗಿ ಚಿಗುರುತ್ತೆ. ನಾನು ಇದರಲ್ಲಿ ಪ್ರೂನ್ ಮಾಡೋದು ತೋರಿಸ್ತೀನಿ ನಿಮಗೆ. ನೆನೆ ಎಲೆ ಎಲ್ಲ ತೆಗೆದ್ಬಿಟ್ಟು ವಿಡಿಯೋನೆಲ್ಲ ಸ್ಕಿಪ್ ಮಾಡಿದೆ ನೋಡಿ ನೀವು. ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನನ್ನ ವಿಡಿಯೋಗಳು ಹೆಂಗಿದೆ ಅಂತ ನನ್ನ ಕಮೆಂಟಲ್ಲಿ ಹೇಳಿ. ನೋಡಿ, ಇಲ್ಲಿ ಕೆಳಗಡೆಯಿಂದ ಚಿಗುರಿದೆ. ಕೆಳಗಡೆ ಜಾಸ್ತಿ ಚಿಗುರಿದ್ರೇ ಗಾಳಿ ಆಡಲ್ಲ ಅಂತ ನಾನು ಅವನ್ನು ಕಟ್ ಮಾಡ್ತೀನಿ. ಮೇಲ್ಗಡೆನೇ ಚಿಗುರಕ್ಕೆ ಬಿಡ್ತೀನಿ ಜಾಸ್ತಿ. ಅದು 10 kg ಇಂಡಾಲಿಯಂ ಡಬ್ಬಿ, ಅದೇ ಥರ ಇಂಡಾಲಿಯಮಲ್ಲೇ ಇಟ್ಟರೆ ಮಣ್ಣು ಇದಾಗುತ್ತೆ ಅಂತ ನಾನು ಅದರಲ್ಲಿ ಆಯಿಲ್ ಪೇಂಟ್ ಹೊಡೆದ್ಬಿಟ್ಟು ಆಮೇಲೆ ಒಳಗೆ ಹೊರಗೆ ಎರಡು ಕಡೆಯೂ ಆಯಿಲ್ ಪೇಂಟ್ ಹೊಡೆದು ಒಣಗಿಸ್ಬಿಟ್ಟು ಆಮೇಲೆ ಗಿಡ ಹಾಕಿರೋದು. ಸ್ವಲ್ಪ ದೊಡ್ಡದಾಗುತ್ತಲ್ಲ, ಜಾಗ ಚೆನ್ನಾಗಿರುತ್ತಂತ. ಇದು ಎಷ್ಟು ದೊಡ್ಡ ಜಾಗದ ಪಾಟಲ್ಲಿ ಇಟ್ಕೊಂಡ್ರೆ ಅಷ್ಟು ಚೆನ್ನಾಗಿ ಬರುತ್ತೆ. ನಾನು ಸುಮಾರಾಗಿ 10 kg ಡಬ್ಬಿ ಅದು ಅದರಲ್ಲಿ ಇಟ್ಟಿದ್ದೀನಿ. ಇನ್ನೂ ದೊಡ್ಡದ್ರಲ್ಲಿಟ್ಟರೆ ಇನ್ನೂ ಚೆನ್ನಾಗಿ ಬರುತ್ತೆ. ನಾನು ಅವಾಗವಾಗ ಎಲೆ ಕಿತ್ಬಿಟ್ಟು ಒಣಗಿಸ್ತಾ ಇರ್ತೀನಿ, ರುಬ್ಬಿಟ್ಟು ತಲೆಗೆ ಜಾಸ್ತಿ ಹಾಕಲ್ಲ. ಇವತ್ತು ರುಬ್ಬಿರೋದು ತೋರಿಸ್ತೀನಿ ನಿಮಗೆ. ಇದು ಎಲೆ ಎಲ್ಲ ಪ್ರೂವ್ ಮಾಡ್ಕೊಂಡಲ್ಲ, ಅವಾಗ ಅದನ್ನು ನೆನೆಸ್ಬಿಟ್ಟು ರುಬ್ಬೋದು ರುಬ್ಬಿ ನೋಡಿಸ್ತೀನಿ. ಆಮೇಲೆ ನಾನು ತಲೆಗೂ ಹಚ್ಕೊಂಡು ಸ್ನಾನ ಮಾಡಿದೆ. ಹೆಂಗೋ ಬೇಸಿಗೆ ಅಲ್ಲ, ನಂಗೆ ಜಾಸ್ತಿ ಮೆಹಂದಿ ಹಾಕ್ಕೊಂಡ್ರೆ ಶೀತ ಆಗುತ್ತೆ, ಅದರಿಂದ ನಾನು ಜಾಸ್ತಿ ಹಾಕಕ್ಕೆ ಹೋಗಲ್ಲ. ಮನೇಲಿ ಯಾರನ್ನ ಹಾಕ್ಕೊಳ್ಳೋರು ಹಾಕ್ಕೊಂತಾರೆ ಅಂತ ತೆಗೆದು ಒಣಗಿಸಿಟ್ಬಿಡ್ತೀನಿ, ಇಲ್ಲಾಂದರೆ ಹಸಿ ಇದ್ದಾಗ ರುಬ್ಬಿಟ್ಟು ಹಾಕ್ಕೊಂತಾರೆ. ಅದರಿಂದ ಇವತ್ತು ಮಾತ್ರ ರುಬ್ಬಿಟ್ಟು ನಾನು ಸ್ವಲ್ಪ ಇತ್ತು ಇದು. ನಾನು ಅವಾಗವಾಗ ಕೀಳ್ತಾ ಇರ್ತೀನಿ, ಜಾಸ್ತಿ ಬಿಡಲ್ಲ ಅದು. ಜಾಸ್ತಿ ಎಲೆ ಇದ್ದಷ್ಟು ಇದಕ್ಕೆ ವೈಟು ರೆಕ್ಕೆ ಹುಳ ಬರುತ್ತೆ, ಅದು ಜಾಸ್ತಿ ಇರುತ್ತೆ ಇದು. ಅದಕ್ಕೆ ನಾನು ಎಲೆ ತೆಗೆದ್ಬಿಡ್ತೀನಿ, ಅವಾಗವಾಗ ಹೊಸ ಚಿಗುರು ಬರ್ತಾ ಇರುತ್ತೆ. ಇದನ್ನು ಎಷ್ಟು ಈಸಿಯಾಗಿ ಬೆಳೆಸ್ಕೋಬೋದು. ಆಮೇಲೆ ಜಾಸ್ತಿ ಕೇರಿಂಗೇ ಬೇಡ ಇದಕ್ಕೆ. ನೀರು ಕಮ್ಮಿ ಆದರೆ ಮಾತ್ರ ಎಲೆ ಹಳದಿಯಾಗಿ ಉದುರುತ್ತೆ. ನೀರು ಕರೆಕ್ಟಾಗಿದ್ದರೆ ಅದು ಏನಾಗಲ್ಲ, ಗಿಡ ಚೆನ್ನಾಗೇ ಇರುತ್ತೆ. ಇನ್ನೇನು ಜಾಸ್ತಿ ಕೇರಿಂಗ್ ಬೇಡ. ಗೊಬ್ಬರ ಹಾಕಿದ್ರೂ ನಡೆಯುತ್ತೆ, ಹಾಕದೇ ಇದ್ದರೂ ನಡೆಯುತ್ತೆ, ಅದ್ರ ಪಾಡ್ಗೆ ಅದು ಬೆಳೆಯುತ್ತೆ. ಇದರಲ್ಲಿ ಇನ್ನೊಂದು ಜಾತಿ ಬರುತ್ತೆ, ಅದು ಮುಳ್ಳಿರುತ್ತೆ ಗಿಡದ ತುಂಬ, ಅದು ಇತ್ತು, ಅದನ್ನು ತೆಗೆದುಬಿಟ್ಟೆ ನಾನು ಮುಳ್ಳಿರೋದು. ಅದು ಎಲೆ ಚಿಕ್ಕ ಚಿಕ್ಕದಾಗಿರುತ್ತೆ, ಇದು ಸ್ವಲ್ಪ ಎಲೆ ದೊಡ್ಡದಾಗಿರುತ್ತೆ, ಇದರಲ್ಲಿ ಮುಳ್ಳಿರಲ್ಲ. ಅದಕ್ಕೆ ಇದನ್ನು ಉಳಿಸ್ಕೊಂಡೆ ನಾನು, ಮುಳ್ಳಿರೋದು ತೆಗೆದ್ಬಿಟ್ಟೆ, ಎರಡು ಇದ್ಬೋದು, ಅದನ್ನು ತೆಗೆದ್ಬಿಟ್ಟು ಇದು ಮಾತ್ರ ಇಡಿಸ್ಕೊಂಡಿದ್ದೀನಿ. ನೋಡಿ, ಇವಾಗ ಎಲೆ ಈ ಥರ ಕರ್ಬೇವಿನ ಎಲೆ ಇದು ಮಾಡ್ತೀವಲ್ಲ ನಾವು, ಆ ಥರ ಬಂದುಬಿಟ್ರೆ ಬಂದುಬಿಡುತ್ತೆ ಎಲ್ಲ. ಇವಾಗ ನಾನು ಎಲ್ಲ ಎಲೆನೂ ತರ್ದಿದ್ದೀನಿ, ತರ್ದ್ಬಿಟ್ಟು ಇವಾಗ ಅಲ್ಲಿ ಚಿಕ್ಕ ಚಿಕ್ಕದ ರೆಂಬೆಗಳು ಕಾಣಿಸ್ತಾ ಇತ್ತಲ್ಲ, ಅವನ್ನೆಲ್ಲ ಕಟ್ ಮಾಡಿಬಿಡ್ತೀನಿ ನಾನು. ಅವೆಲ್ಲ ಕಟ್ ಮಾಡಿದರೆ ಮತ್ತೆ ಚೆನ್ನಾಗಿ ಹೊಸ ಚಿಗುರು ಬರುತ್ತೆ. ನೋಡಿಸ್ತೀನಿ ನೋಡಿ, ಎಲ್ಲ ಕಟ್ ಮಾಡಿದ್ಮೇಲೂ ನಿಮಗೆ ನೋಡಿಸ್ತೀನಿ. ನೋಡಿ, ದೊಡ್ಡ ರೆಂಬೆ ಮಾತ್ರ ಬಿಟ್ಟು ಚಿಕ್ಕವೆಲ್ಲ ಕಟ್ ಮಾಡಿಬಿಟ್ಟೆ. ಈ ಥರ ಮಾಡಿದ್ರೆ ಮತ್ತೆ ಹೊಸ ಚಿಗುರು ಬರುತ್ತೆ, ರೆಂಬೆಗಳು ಜಾಸ್ತಿ ಆಗುತ್ತೆ ಅಷ್ಟೇ. ಯಾವಾಗಲೂ ಪಾಟ್ಗಳಲ್ಲಿ ಬೆಳೆಸೋವಾಗ ಪ್ರೂನಿಂಗ್ ಎಷ್ಟು ಚೆನ್ನಾಗಿ ಮಾಡ್ತೀವೋ ಅಷ್ಟು ಖುಷಿಯಾಗಿ ಬರ್ತವೆ ಗಿಡಗಳು, ಇಲ್ಲಾಂದರೆ ಉದ್ದಕ್ಕೆ ಹೋಗ್ತಾ ಇರ್ತವೆ. ಓಕೆ, ಅದಕ್ಕೆ ವಿಡಿಯೋ ಮಾಡಿ ತೋರಿಸ್ತಿದ್ದೀನಿ. ಅದನ್ನು ಮನೆಗೆ ಹೋಗಿ 2-3 ಸರಿ ತೊಳೆದ್ಬಿಟ್ಟು ರಾತ್ರಿಯೆಲ್ಲ ನೆನಾಕಿದ್ದೆ. ನೀರು ನೋಡಿ ಎಷ್ಟು ಕಲರ್ ಬಂದಿದೆ ಅಂತ. ಇದು ನೀರು ಹಾಕಿ ತಿರ್ಗಾ ಬೆಳಗ್ಗೆ ರುಬ್ಬಿದೆ ನಾನು. ಒಂದು ದಿನ ಎಲ್ಲ ನೀರಲ್ಲಿ ನೆನೆಸ್ಬಿಟ್ಟು ಬೇಗ ನುಣ್ಣಗಾಗುತ್ತೆ ನೀರಲ್ಲಿ ನೆನೆಸ್ಬಿಟ್ಟು ರುಬ್ಬೋದ್ರಿಂದ. ಇದನ್ನು ಬೇಕಾದ್ರೆ ಒಂದಿನ ನೀವು ಟೀ ಡಿಕಾಕ್ಷನ್ ಹಾಕಿ ಒಂದಿನ ಎಲ್ಲ ಕಬ್ಬಿಣದ ಪಾತ್ರೆಯಲ್ಲಿಟ್ಟು ತಲೆಗೆ ಹಚ್ಕೋಬೋದು. ಡೈರೆಕ್ಟ್ ಹಚ್ಕೋಬೋದು, ಏನಿಲ್ಲ. ಇಲ್ಲಾಂದರೆ ಅದಕ್ಕೆ ಇನ್ನೂ ಏನಾದ್ರು ಬೆಳೆಸ್ಕೊಂಡು ಹಾಕೋಂಗಿದ್ರು ಹಾಕೋಬೋದು. ನೋಡಿ, ಅದೇ ನೀರೇ ನಾನು ಉಪಯೋಗಿಸ್ಕೊಂಡು ರುಬ್ಬಿದೆ. ರುಬ್ಬಿಟ್ಟು ಅದನ್ನು 2 ಸರಿಗೆ ಆಗೋಷ್ಟು ಆಯಿತು. ಅದನ್ನು ಈ ಥರ ನುಣ್ಣಗಾಗ್ಬಿಟ್ಟಿದೆ ಒಂದಿನ ಎಲ್ಲ ನೀರಲ್ಲಿ ನೆಂದಿರೋದಕ್ಕೆ. ಆಮೇಲೆ ತಲೆಗೆ ಹಚ್ಕೊಂಡ್ಮೇಲೆ ನಾನು ಕೈ ತೋರಿಸ್ತೀನಿ ನೋಡಿ, ಯಾವ ಕಲರ್ ಇದೆ ಅಂತ. ನಮಸ್ತೆ.